वेरी गुड मॉर्निंग इवत्तु कूड़ा ओंदु विशेषवाद टापिक मेले नानु मातनाड्तीनि इवत्तु नानु हेळिरुवंत ओंदु टापिक हेसरु स्टॉप ईटिंग क्रैप अन्नुवंत विषयद मेले नानु इवत्तु बेळकन्नु चेल्लिक्के होग्ता इद्दीनि मित्रे मोन्ने मोन्ने अष्टे नानु ओंदु वीडियो माडिद्दे ओंदु टापिक मेले आ टापिक हेसरु आम आयुर्वेद सिद्धांतद प्रकार समस्त रोगक्कू मूल कारण आमवे एंदु आयुर्वेद ग्रंथगळल्लि शास्त्रगळल्लि स्पष्टवागि उल्लेखिसलागिदे अदु सुश्रुत आगिरबहुदु चरक आगिरबहुदु वाग्भट आगिरबहुदु समस्त रोगक्कू आमवे मूल कारण एंदु बहळ स्पष्टवागि निर्देशन नीडलागिदे आम एंदरे एनु आम याकागुत्ते आम यारिगागुत्ते आम कडिमे हेगे माड्कोळ्ळबेकु अन्नुवंतद्दु नानु आ टॉपिक कवर अदरली वाक्यव कूड़ा नान बहुश नेनपिदल्लो अंत गोत्तिल्ल अदरल्ली नानु इत्तीचिन दिनगळल्ली आगता हार्ट अटैक्स बग्गे ननगेनु अंत आश्चर्य अनिसोदिल्ल मित्रे अदु आगुत्ते आगलेबेकु याके आगता इदे अंत आम टॉपिक नानु आल्रेडी हेळिदिनि ई टॉपिक इन्निष्टु विस्तारवागि नानु निम्म मुंदे केलवु ಅಲ್ಲಿ ಕವರ್ ಮಾಡದಿರುವಂತಹ ಮತ್ತು ವಿಸ್ತಾರವಾಗಿರುವಂತಹ ಕೆಲವೊಂದು ವಿಷಯಗಳು ನಾನು ಈ ಟಾಪಿಕ್ ಅಲ್ಲಿ ಹೇಳ್ತೀನಿ ಮಿತ್ರರೆ ಸ್ಟಾಪ್ ಈಟಿಂಗ್ ಕ್ರಾಪ್ ಕ್ರಾಪ್ ಅಂದ್ರೆ ಒಂದು ವೇಸ್ಟ್ ವಸ್ತು ಅಂತ ಅರ್ಥ ಸಾಮಾನ್ಯವಾಗಿ ಒಂದು ಡಿಕ್ಷನರಿ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಅನುವಾದ ಮಾಡಿದಾಗ ಕ್ರಾಪ್ ಅಂದ್ರೆ ವೇಸ್ಟ್ ಅಂತ ಅರ್ಥ ಓಕೆ ಕ್ರಾಪಿನ ಒಂದು ಸ್ಪೆಲ್ಲಿಂಗ್ ನೋಡಿದಾಗ CRAP ಓಕೆ ಸಿ ಇಲ್ಲಿ ಏನು ಡಿನೋಟ್ ಮಾಡುತ್ತೆ ಅಂದರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಅರ್ಥ ಓಕೆ ಆರ್ ಇಲ್ಲಿ ಏನು ಮಾಡುತ್ತೆ ಅಂದರೆ ರಿಫೈನ್ಡ್ ಶುಗರ್ಸ್ ಓಕೆ ಎ ಏನು ಮಾಡುತ್ತೆ ಅಂದರೆ ಆರ್ಟಿಫಿಷಿಯಲ್ ಫುಡ್ಸ್ ನಾಲ್ಕನೇದಾಗಿ ಪಿ ಅಂದರೆ ಪ್ರೊಸೆಸ್ಡ್ ಫುಡ್ಸ್ ಅಂತ ಅರ್ಥ ಸಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆರ್ ರಿಫೈನ್ಡ್ ಶುಗರ್ಸ್ ಎ ಆರ್ಟಿಫಿಷಿಯಲ್ ಫುಡ್ಸ್ P stands for processed foods. Okay. Stop eating crap. Crap ಅನ್ನು ತಿನ್ನುವುದು ನಿಲ್ಲಿಸಿ ಅಂತ ಅರ್ಥ ಆದರೆ ಇತ್ತೀಚಿನ ಯುವ ಪೀಳಿಗೆ ಆಗಿರಬಹುದು ನನ್ನ ಸೇರಿಸಿಕೊಂಡೇ ಆಗಿರಬಹುದು ನಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಕ್ರ್ಯಾಪ್ ಇಲ್ಲದೆ ಜೀವನ ಇಲ್ಲ ಅದೇ ಕಾರಣಕ್ಕಾಗಿ ಸಾಕಷ್ಟು ಹಾರ್ಟ್ ಅಟ್ಯಾಕ್ಸ್ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಆದರೆ ಅದರ ಅಪವಾದ ಮಾತ್ರ ವ್ಯಾಕ್ಸಿನ್ ಮೇಲೆ ಹಾಕ್ತಾ ಇದ್ದೀವಿ ಸರ್ಕಾರದ ಮೇಲೆ ಹಾಕ್ತಾ ಇದ್ದೀವಿ ಯಾಕೆ ಹಾಕ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಈ ರೀತಿಯಾದ ಅನ್ಯ ವಿಷಯದ ಮೇಲೆ ಆ ಪದನೆ ಬರೆಸ್ತಾ ಬರ್ತಾ ಇದ್ದೀವಿ ಆದರೆ ನಿಜವಾಗ್ಲೂ ಇದರ ಹಿಂದೆ ಇರುವಂತಹ ಒಂದು ರೌಡಿ ಅಥವಾ ವಿಲನ್ ಯಾರು ಅಂದರೆ ಕ್ರಾಪ್ ಈ ಕ್ರಾಪ್ ಬಗ್ಗೆ ನಾನು ಈ ಟಾಪಿಕಲ್ಲಿ ಮಾತನಾಡಲಿಕ್ಕೆ ಹೋಗ್ತಾ ಇದ್ದೀನಿ ಮಿತ್ರ ಪ್ರಪ್ರಥಮವಾಗಿ ಇದನ್ನು ಕಾರ್ಬೋನೇಟೆಡ್ ಡ್ರಿಂಕ್ಸಿಂದ ಶುರು ಮಾಡೋಣ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಯಾವುದಕ್ಕಂತಾರಂದರೆ ಯಾವುದು ಗಂಟ್ಲಿಗೆ ಚುರುಕ್ಕಂತ ಅನಿಸ್ಬಿಟ್ಟು ಹೋಗುತ್ತೆ ಸೋಡಾ ಥರ ಫೀಲ್ ಮಾಡಿ ಹೊರಗುತ್ತೆ ಅದಕ್ಕೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತಾರೆ ಅದು ಪೆಪ್ಸಿ ಇರ್ಬೋದು ಕೋಕಾ ಕೋಲಾ ಇರ್ಬೋದು ಥಮ್ಸಪ್ ಇರ್ಬೋದು ಸ್ಪ್ರೈಟ್ ಇರ್ಬೋದು ಅಥವಾ ಲೋಕಲ್ ಥಮ್ಸಪ್ ಇರ್ಬೋದು ಲೋಕಲ್ ಪೆಪ್ಸಿ ಇರ್ಬೋದು ಯಾವುದೇ ಇರ್ಬೋದು ಅವೆಲ್ಲವೂ ಕೂಡ ಕಾರ್ಬೋನೇಟೆಡ್ ಡ್ರಿಂಕ್ಸಲ್ಲಿ ಬರ್ತದೆ ಕಾರ್ಬೋನೇಟೆಡ್ ಡ್ರಿಂಕ್ಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಓಕೆ ಇದು ಅತಿಯಾದಾಗ ಸಮಸ್ಯೆ ತಂದೊಡ್ಡುತ್ತೆ ಓಕೆ ಇದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಫಸ್ಟ್ ಸೆಕೆಂಡ್ ರಿಫೈನ್ಡ್ ಶುಗರ್ಸ್ ಅಂತ ನಾವು ನೋಡಿದಾಗ ಯಾವುದೇ ಬೇಕರಿ ಐಟಮ್ಸು ಯಾವುದೇ ಸ್ವೀಟ್ ಮಾರ್ಟಲ್ಲಿ ಸಿಗುವಂತಹ ಜಾಮೂನ್ ಇರ್ಬೋದು ಜಿಲೇಬಿ ಇರ್ಬೋದು ಕಾಜು ಕಟ್ಲಿ ಇರ್ಬೋದು ರಸಗುಲ್ಲ ಇರ್ಬೋದು ಅಥವಾ ಅನ್ಯ ರೀತಿಯಾದ ರಿಫೈನ್ಡ್ ಶುಗರ್ಸಿಂದ ಮಾಡುವಂಥ ಯಾವುದೇ ಸ್ವೀಟ್ಸ್ ಇರ್ಬೋದು ಅತ್ಯಂತ ಅಪಾಯಕಾರಿ ಅಂತ ನನ್ನ ಅನಿಸಿಕೆ ಪ್ರತಿನಿತ್ಯ ತಿಂದಾಗ ಓಕೆ ಅದರಲ್ಲಿಯೂ ಕೂಡ ಬೇಕರಿ ಐಟಮ್ಸ್ ಏನಿದ್ದಾವೆ ಈ ಕ್ರೀಮ್ ವಿಷಯ ಆಗಿರ್ಬೋದು ಈ ಬೆಣ್ಣೆ ಕೇಕ್ ಆಗಿರ್ಬೋದು ಚಾಕ್ಲೇಟ್ ಕೇಕ್ ಆಗಿರ್ಬೋದು ಇದ್ಯಾವುದು ಕೂಡ 99% ಆರ್ಟಿಫಿಷಿಯಲ್ ಕೇವಲ 1% ಮಾತ್ರ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಅದರಲ್ಲಿರ್ತದೆ ನೀವು ಈ ಬೇಕರಿ ಐಟಮ್ಸು ರಾ ಮಟೀರಿಯಲ್ ಸಿಗುವಂಥ ಯಾವುದಾದ್ರು ಅಂಗಡಿಗೆ ವಿಸಿಟ್ ಮಾಡಿದಾಗ ನಿಮಗೆ ಅದರ ಭಯಾನಕ ರೂಪ ಗೊತ್ತಾಗಲಿಕ್ಕೆ ಶುರು ಮಾಡುತ್ತೆ ಇವನ್ ನೀವು ವೆಜ್ ಪಪ್ಸು ಎಗ್ ಪಪ್ಸು ಏನು ನಾವು ತಿಂತೀವಿ ಪ್ರತಿನಿತ್ಯ ಅದಕ್ಕೆ ಹಚ್ಚುವಂತಹ ಏನು ಆಯಿಲ್ ಥರ ಏನು ಕಾಣಿಸುತ್ತೆ ನಿಮಗೆ ಅದು ಕೂಡ ಆಯಿಲ್ ಅಲ್ಲ
ಅದು ವನಸ್ಪತಿ ಡಾಲ್ಡಾ ತರ ಆರ್ಟಿಫಿಷಿಯಲ್ ಡಾಲ್ಡಾ ಅಂತಾರೆ ಓಕೆ ಇದು ಯಾವಾಗಲೂ ನೆನಪಿಟ್ಕೊಳ್ಳಿ ಸೊ ರಿಫೈನ್ಡ್ ಶುಗರ್ಸ್ ಅಂತ ಬಂದಾಗ ಈ ಧಾರವಾಡ ಕ್ರೀಡ ಆಗಿರ್ಬೋದು ಯಾವುದೇ ರೀತಿಯಾದ್ದು ಸಕ್ಕರೆ ಮತ್ತು ಬೆಲ್ಲದಿಂದ ಮಾಡುವಂಥ ಅತಿ ಸ್ವೀಟ್ ಹೊರಗಡೆ ಅಂಗಡಿಯಲ್ಲಿ ಸಿಗುವಂಥ ಸ್ವೀಟ್ಸ್ ಏನಿದ್ದಾವೆ ಅದೆಲ್ಲವೂ ಕೂಡ ರಿಫೈನ್ಡ್ ಶುಗರ್ಸ್ ಅಲ್ಲಿ ಬರ್ತದೆ ಅದು ಕೂಡ ಪ್ರತಿನಿತ್ಯ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ನಿಮಗೆ ಅಪಾಯ ಕಟ್ಟಿಟ್ಟ ಬುತ್ತಿ ಓಕೆ ಸಿ ಆಯಿತು ಆರ್ ಆಯಿತು ಈಗ ಎ ಆರ್ಟಿಫಿಷಿಯಲ್ ಫುಡ್ಸ್ಗೆ ಬಂದಾಗ ಯಾವುದೇ ಐಟಮು ಪ್ಯಾಕೆಟಲ್ಲಿ ಬರೋದೆಲ್ಲವೂ ಕೂಡ ಆರ್ಟಿಫಿಷಿಯಲ್ ಫುಡ್ಡಲ್ಲಿ ಬರುತ್ತೆ ಇತ್ತೀಚೆಗೆ ನೀವು ಕೂಡ ಸಾಕಷ್ಟು ಎಕ್ಸಾಂಪಲ್ಸ್ ನೋಡ್ತಾ ಇದ್ದೀರಾ ಹತ್ತನೇ ತರಗತಿ ವಿದ್ಯಾರ್ಥಿಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ ಎಂಟನೇ ತರಗತಿ ವಿದ್ಯಾರ್ಥಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ ಆರನೇ ಗಲ್ ಕ್ಲಾಸ್ ವಿದ್ಯಾರ್ಥಿ ಹಾರ್ಟ್ ಅಟ್ಯಾಕ್ ಇದೆಲ್ಲವೂ ಕೂಡ ಹಿಂದೆ ಯಾವತ್ತೂ ಇರಲಿಲ್ಲ ಇತ್ತೀಚೆಗೆ ಬರ್ತಾ ಇರುವಂಥ ಸುದ್ದಿಗಳು ಆದರೆ ಇದರ ಹಿಂದೆ ಇರುವಂತಹ ಮುಖ್ಯವಾದ ಕಾರಣವೇ ಆಹಾರ ಪದ್ಧತಿ ಹಿಂದೆ ನಾವು ಚಿಕ್ಕವರಿದ್ದಾಗ ಈ ಥರದ ಯಾವುದೋ ಆಹಾರ ಮಾರ್ಕೆಟಲ್ಲಿ ಲಭ್ಯ ಇರ್ತಿರಲಿಲ್ಲ ನಂತರ ಏನೋ ಒಂದು ಅಲ್ಲಿ ಕಾಲೋನಿಯಲ್ಲಿ ಏರಿಯಾದಲ್ಲಿ ಒಂದು ಅಜ್ಜಿ ಅಥವಾ ಒಂದು ಮುದುಕಿ ತನ್ನ ಮನೆಯಲ್ಲಿ ಮಾಡಿರುವಂಥ ಚಕ್ಕಲಿ ಈ ಥರದ್ದೇನು ಎಣ್ಣೆಯಲ್ಲಿ ಕರೆದಿರುವಂಥದ್ದು ಆವತ್ತು ಬೆಳಿಗ್ಗೆ ಮಾಡೋರು ಮತ್ತು ಸಾಯಂಕಾಲವರೆಗೂ ಮಾರ್ಕೊಂಡ್ಬಿಟ್ಟು ಹೋಗ್ಬಿಡೋಣ ಮನೆಗೆ ಈ ಥರದ್ದು ಪಾಪಡ್ ಆಗಿರ್ಬೋದು ಈ ಫಿಂಗರ್ಗೆಲ್ಲ ಸಿಕ್ಸ್ಕೊಂಡು ತಿಂತ ಇದ್ರು ಪಾಪಡ್ ಅವೆಲ್ಲವೂ ಕೂಡ ಅವತ್ತೇ ಬೆಳಿಗ್ಗೆ ಮಾಡಿರುವಂಥದ್ದು ಆ ಅಜ್ಜಿ ತಂದುಬಿಟ್ಟು ಮಾರ್ಕೊಂಡು ಮತ್ತೆ ಹೋಗೋರು ಇಲ್ಲಿ ಚಿಪ್ಸ್ ಇರಲಿಲ್ಲ ಲೇಸ್ ಇರಲಿಲ್ಲ ಬಿಂಗೋ ಇರಲಿಲ್ಲ ಕುರ್ಕುರೆ ಇರಲಿಲ್ಲ ಅದೆಲ್ಲವೂ ಕೂಡ ಆಗಿನ ಕಾಲ ಬೇರೆ ಈಗ ಪ್ರತಿನಿತ್ಯ ಒಂದು ಮಗು ಪ್ರತಿನಿತ್ಯ 30-40 ರೂಪಾಯಿದು ಮಿನಿಮಮ್ ಪ್ಯಾಕ್ಡ್ ಫುಡ್ ಐಟಮ್ಸು ಸೇವನೆ ಮಾಡುತ್ತಿರುತ್ತೆ ಯಾವುದೇ ಪಾಲಕರಾಗಿರ್ಬೋದು ಯಾವುದೇ ತಂದೆ ತಾಯಿ ಆಗಿರ್ಬೋದು ಅದರ ಕಡೆ ಗಮನ ಕೊಡೋದಿಲ್ಲ ಮಗು ಅಳ್ತಾ ಇದೆ ಅಂದರೆ ಕೊಡಿಸ್ತಾರೆ ಮಗು ಅಳ್ತಾ ಇದೆ ಅಂದರೆ ಅದರ ಕೈಯಲ್ಲಿ ದುಡ್ಡು ಕೊಡ್ತಾರೆ ಅದು ಏನು ತಿನ್ನುತ್ತೋ ಏನು ಹೋಗಿ ತಿನ್ನುತ್ತೋ ಅದು ಯಾವುದು ಕೂಡ ಅವರು ಗಮನ ಹರಿಸೋದಿಲ್ಲ ಸಾಕಷ್ಟು ಬಾರಿ ಮಕ್ಕಳು ಬೆಳಗಿನ ತಿಂಡಿನೇ ಮಾಡೋದಿಲ್ಲ ಊಟನೇ ಮಾಡೋದಿಲ್ಲ ರಾತ್ರಿ ಊಟ ಮಾಡೋದಿಲ್ಲ ಅದ್ರ ಬದಲಾಗಿ ಚಿಪ್ಸು ಬಿಸ್ಕಿಟು ಬ್ರೆಡ್ಡು ತಿಂದು ಮಲ್ಕೊಂಡ್ಬಿಡುವಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ ನಮ್ಮ ಮನೆಯಲ್ಲಿದೆ ಅಂತಾರೆ ಒಂದು ದಿನ ಕೆಟ್ಟ ಟೈಮ್ ಬರುತ್ತೆ ಒಂದು ಹಾರ್ಟ್ ಅಟ್ಯಾಕ್ ಆದರೂ ಆಗುತ್ತೆ ಗ್ಯಾಸ್ಟ್ರಿಕ್ ಆದರೂ ಆಗುತ್ತೆ ರಕ್ತ ಆದರೂ ಕಮ್ಮಿ ಆಗಿಬಿಟ್ಟು ಹಿಮೋಗ್ಲೋಬಿನ್ ಏನಿದೆ ಅನಿಮಿಯಾ ಸಿವಿಯರ್ ಅನಿಮಿಯಾ ಆದರೂ ಆಗುತ್ತೆ ಅಥವಾ ಅಕ್ಯೂಟ್ ಅಪೆಂಡಿಸೈಟಿಸ್ ಆದರೂ ಆಗುತ್ತೆ ಸಡನ್ನಾಗಿ ತೆಗೆದುಕೊಂಡು ಹೋಗ್ತಾರೆ ಆಸ್ಪತ್ರೆಗೆ ಕಂಟಿನ್ಯೂ ಆಗಿ ಹೊಟ್ಟೆ ನೋವು ಇರ್ತದೆ ಯಾವುದೇ ರಿಪೋರ್ಟಲ್ಲಿ ಏನೂ ಬರೋದಿಲ್ಲ ಈ ರೀತಿಯಾದ ನಾನಾ ರೀತಿಯಾದ ಸಮಸ್ಯೆಗಳು ಈ ಆರ್ಟಿಫಿಷಿಯಲ್ ಫುಡ್ಸು ಸೇವನೆಯಿಂದ ಬರುತ್ತೆ ನಿಮ್ಮ ಮಗು ಹುಟ್ಟಿದಾಗೇನು ಹಿಡ್ಕೊಂಡು ನೀವು ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಅದು ಬಹಳ ಮುಖ್ಯವಾಗುತ್ತೆ ಈಗ ನಾನು ವಿಡಿಯೋ ನೋಡಿದ ಮೇಲೆ ನೀವು 5 ವರ್ಷದ ಮಗುವಿಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಗುತ್ತೆ ಖಂಡಿತವಾಗಿಯೂ ಆದರೆ ತುಂಬ ಕಷ್ಟಪಡಬೇಕಾಗತ್ತೆ ಪೇಷನ್ಸ್ ಪರ್ಸಿವರೆನ್ಸ್ ಮತ್ತು ಸತತವಾದ ಪ್ರಯತ್ನದಿಂದ ನೀವು ಅವ್ರ ಫುಡ್ ಹ್ಯಾಬಿಟ್ಸನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇದರಿಂದ ಯಾವುದೇ ಡಾಕ್ಟರ್ ಸಹಾಯ ಬೇಕಾಗಿರೋದಿಲ್ಲ ನೀವೇ ಮಾಡಬೇಕು ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಆರ್ಟಿಫಿಷಿಯಲ್ ಫುಡ್ಸನ್ನು ತುಂಬ ಕಡಿಮೆ ಸೇವನೆ ಮಾಡಬೇಕಾಗುತ್ತೆ ಓಕೆ ಸಿ ಆಯಿತು ಆರ್ ಆಯಿತು ಎ ಆಯಿತು ಇನ್ನು ಪಿ ಅಂತ ಬಂದಾಗ ಪ್ರೊಸೆಸ್ಡ್ ಫುಡ್ ಪ್ರೊಸೆಸ್ಡ್ ಫುಡ್ ಒಂದು ಭಾರಿ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ ಮಿತ್ರ ನೀವು ಹೋಟ್ಲಲ್ಲಿ ಏನಾದರೂ ಈ ಫಿಂಗರ್ ಚಿಪ್ಸು ಅಥವಾ ಚಿಕನ್ ಲಾಲಿಪಪ್ಪು ಪರೋಟ ಮೋಮೋಸು ಈ ರೀತಿಯಾದ ಏನೇ ನೀವು ಆರ್ಡರ್ ಮಾಡ್ತಿರಲ್ಲ ಈ ಮೋಮೋಸ್ ಆಗಿರ್ಬೋದು ಫಿಂಗರ್ ಚಿಪ್ಸ್ ಆಗಿರ್ಬೋದು ಪರೋಟ ಆಗಿರ್ಬೋದು ನಿಮಗೆ ಅವಾಗಿಂದ ಅವಾಗಿ ಮಾಡಿ ಕೊಡೋದಿಲ್ಲ ಮಿತ್ರ ಯು ಎಸ್ ಎಯಿಂದನೋ ಬೆಂಗಳೂರಿಂದನೋ ಅಥವಾ ಇನ್ಯಾವುದೊಂದು ಮೆಟ್ರೋಪಾಲಿಟನ್ ಸಿಟಿಯಿಂದನೋ ಡೀಪ್ ಫ್ರೀಸರಲ್ಲಿ ಪ್ಯಾಕೆಟಲ್ಲಿ ಬರ್ತದೆ ಓಕೆ ಫಿಂಗರ್ ಚಿಪ್ಸ್ ಅಥವಾ ಏನು ಫ್ರೆಂಚ್ ಫ್ರೈಸ್ ಅಂತೀವಿ ನಾವು ಯಾವುದು ಕೂಡ ನ್ಯಾಚುರಲ್ ಅಲ್ಲ ಖಂಡಿತವಾಗೂ ನ್ಯಾಚುರಲ್ಲೇ ಆದರೆ ಅವಾಗಿಂದ ಆವಾಗಲೇ ಅದು ಪೊಟ್ಯಾಟೋಸ್ ಕಟ್ ಮಾಡಿ ನಿಮಗೆ ಮಾಡಿಕೊಡೋದು ಅಂಥದ್ದಲ್ಲ ಒಂದು ವಾರದಿಂದ 10 ದಿನದಿಂದ 15 ದಿನದಿಂದ ಡೀಪ್ ಫ್ರೀಸರಲ್ಲಿ ಅದನ್ನು ಕಳಿಸಿರ್ತಾರೆ ಆ ಡೀಪ್ ಫ್ರೀಸರ್ಲಿಟ್ಟಿರುವಂತಹ ಫ್ರೆಂಚ್ ಫ್ರೈಸು 15-20 ದಿನ ಮ್ಯಾಕ್ಸಿಮಮ್ 1 ತಿಂಗಳವರೆಗೂ ಕೂಡ ಇಡುವಂಥದ್ದು ಇಡ್ಬೋದು ಓಕೆ ಯಾವಾಗ ಒಂದು ಕಸ್ಟಮರ್ ಆರ್ಡರ್ ಮಾಡ್ತಾನೆ ಆ ಡೀಪ್ ಫ್ರೀಸರಲ್ಲಿ ಇರುವಂತಹ ಚಿಕನ್ ಲಾಲಿಪಪ್ ಆಗಿರ್ಬೋದು ಪರಾಟ ಆಗಿರ್ಬೋದು ಪಿಜ್ಜಾ ಬೇಸ್ ಆಗಿರ್ಬೋದು ಮತ್ತು ಈ ಫ್ರೆಂಚ್ ಫ್ರೈಸ್ ಆಗಿರ್ಬೋದು ಆಗ ನಿಮಗೆ ಕರೆದು ಕೊಡಲಾಗ್ತದೆ ಓಕೆ ಇದು ಏನಿದ್ರೆ ಪ್ರೊಸೆಸ್ಡ್ ಫುಡಲ್ಲಿ ಬರ್ತದೆ ಮೊದಲನೇ ಮಾತು ತುಂಬ ದಿನ ಆಯಿತು ಆಲ್ರೆಡಿ ಬಂದು ಅದು ಒಂದು ಎರಡನೇದು ಡೀಪಾಗಿ ಫ್ರೈ ಮಾಡುವಂಥದ್ದು ಎಷ್ಟು ವಿಷ ನಮ್ಮ ದೇಹ ಸೇರ್ತಾ ಇದೆ ಅಂತ ನೀವು
ಥಿಂಕ್ ಮಾಡೋದು ಅಂತ. ಓಕೆ, ಈ ಅದಕ್ಕೆ ಹೇಳೋದು ಸಿ ಆರ್ ಎ ಪಿ ಕ್ರ್ಯಾಪ್ ಅನ್ನು ನೀವು ಸ್ಟಾಪ್ ಮಾಡಿದಾಗ ಅಥವಾ 90% ಅವಾಯ್ಡ್ ಮಾಡಿದಾಗ, 100% ಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ನಾನು ಕೂಡ 100% ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅನಿವಾರ್ಯ ಕಾರಣಗಳಿಂದ ಆಗಿರ್ಬೋದು ಅಥವಾ ಏನೋ ಒಂದಂಥ ಒಂದು ಸರ್ಕಮ್ಸ್ಟೆನ್ಸ್ ಎಲ್ರಿಗೂ ಬರುತ್ತೆ, ತಿನ್ನಲೇಬೇಕಾಗುತ್ತೆ, ಕುಡಿಲೇಬೇಕಾಗುತ್ತೆ, ಆವಾಗ ಓಕೆ. ಪ್ರತಿನಿತ್ಯವೂ ಕೂಡ ಅದನ್ನೇ ಮಾಡ್ತೀನಿ, ಪ್ರತಿನಿತ್ಯವೂ ಕೂಡ ಅದನ್ನೇ ಫಾಲೋ ಮಾಡ್ತೀನಿ ಅಂದರೆ ಖಂಡಿತವಾಗೂ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲದಿದೆ. ಓಕೆ, ಸೊ ಖಂಡಿತವಾಗೂ ಇದನ್ನು ನಾವು ಸರಿಪಡಿಸ್ಕೊಳ್ಬೋದು. ಈ ಕ್ರ್ಯಾಪ್, ಇಫ್ ಯು ಸ್ಟಾಪ್ ಆರ್ ಅವಾಯ್ಡ್ ಕ್ರ್ಯಾಪ್ ಈಟಿಂಗ್ ಕ್ರ್ಯಾಪ್, ಹಾರ್ಟ್ ಅಟ್ಯಾಕ್ಸಿನ ರೇಟ್ಸ್ ತುಂಬ ಗಣನೀಯವಾಗಿ ಇಳಿಕೆ ಮಾಡೋದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲದಿದೆ. ಈ ಥರದ ವಿಷಯಗಳ ಮೇಲೆ ಜಾಸ್ತಿ ಜನ ಗಮನ ಹರಿಸೋದಿಲ್ಲ, ಬೇರೆ ಬೇರೆ ರೀತಿಯಾದ ವಿಷಯಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಓ ವ್ಯಾಕ್ಸಿನಿಂದ ಹಿಂಗಾಗ್ತದೆ, ಓ ಇನ್ಯಾವುದೋ ಒಂದು ಕಾರಣದಿಂದ ಹಿಂಗಾಗ್ತದೆ. ಸೊ ಇದೆಲ್ಲವೂ ಕೂಡ ಆ್ಯಕ್ಚುಲಿ ರೋಗ ಬರೋದೇ ಎರಡು ಕಾರಣಕ್ಕೆ, ಒಂದು ಆಹಾರ, ಒಂದು ಕರ್ಮದಿಂದ. ಕೆಟ್ಟ ಕರ್ಮ ಮಾಡಿದವರಿಗೆ ರೋಗ ಬರ್ತದೆ, ಅಥವಾ ಆಹಾರ ಪದ್ಧತಿ ಯಾರ್ದು ಸರಿ ಇಲ್ಲ ಅಂಥವರಿಗೆ ರೋಗ ಬರೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಓಕೆ, ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗಿ ಅನಿಸಿದೆ, ಖಂಡಿತವಾಗಿ ಶೇರ್ ಮಾಡಲು ಮರಿಬೇಡಿ. ನಿಮ್ಮನ್ನು ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು, ಪ್ರಶ್ನೆಗಳು, ಸಮಸ್ಯೆಗಳು, ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಲೈಸಿಸ್ ಮತ್ತು ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಅನಲೈಸಿಸ್ ಏನಾದರೂ ಬೇಕಾದರೆ ಕೆಳಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಾನು ಯಾವುದೇ ಫೋನ್ ಕಾಲ್ಸ್ ಮಾಡೋದಿಲ್ಲ, ನಮ್ಮ ಕನ್ಸಲ್ಟೇಷನ್ಸ್ ಫ್ರೀ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಸ್ಟೇ ಹೆಲ್ದಿ.